ಇಲ್ಲಿಂದ ಬಂಗಾರ ಕುಸುಮ ವಾಟರ್ಫಾಲ್ಸ್ 17 ಕಿಲೋಮೀಟ್ರ್. ರೋಡ್ ಹಿಂಗೆ ಒಂದು ಅಪ್ ಒನ್ ಡೌನ್, ಒಂದು ಅಪ್ ಒನ್ ಡೌನ್ ಉಂಟು, ಹೊಡಿಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಇನ್ನೊಂದು 17 ಕಿಲೋಮೀಟ್ರ್ ಅಂದರೆ ಒಂದು 40-45 ಮಿನಿಟ್ಸಿಗೆ ಹೋಗ್ಬೋದು ಅಲ್ಲಿಗೆ. ಅಲ್ಲಿ ಹೋಗಿ ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೇಳ್ತೇನೆ ನಿಮಗೆ. ದಾರಿ ನೋಡ್ರಿ, ಸಕ್ಕ ಸ್ಮೂತ್, ಒಂದು ಸ್ವಲ್ಪನೂ ಜಂಪ್ ಅನ್ನಿಸ್ತಿಲ್ಲ. ಮುಗಿಯೋಗೆ ಮಜಾ ಬಂತು. ಸೋಲೋ ರೈಡು ಇಂಥ ಮಜಾ ಕೊಡ್ತದೆ ಹೇಳಿ ನಂಗೆ ಕರೆ ಗೊತ್ತೇ ಇಲ್ಲ ಆಗಿತ್ತು. ಹೀಗೆ ಒಂದು ತಿಂಗಳಾಯಿತು ಸೋಲೋ ರೈಡ್ ಜಾಸ್ತಿ ಸ್ಟಾರ್ಟ್ ಮಾಡಿದೆ. ಮಜಾ ಅಂದರೆ ಎಂತ, ಇದು ಸಿಕ್ಕಾಪಟ್ಟೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಮಜಾ ಬರ್ತುಂಟು. ದಿನ ಹೋಗುವ ಹಿಂಗೆ ಅನಿಸ್ತುಂಟಲ್ಲ, ಆದರೂ ಇನ್ನೊಂದು ವಾರ ಹಿಂಗೆ ಹೇಳಲೇ ಇದ್ದೆ. ಹೆಂಗಂದ್ರು ಟೈಮ್ 8:30 ಆಯಿತು, ಇನ್ನು ಬಸ್ ನೋಡ್ರಿ 200ರಲ್ಲಿ ಬರ್ತಿದ್ದ. ಹಾಯ್ ನೋಡಿ, ನಮ್ಗಿಂತ ಜಾಸ್ತಿ ಉಮೇದಿ ಈ ಸಣ್ಣ ಮಕ್ಕಳಿಗೆ ಉಂಟು. ಪಾಪ ದಾರಿ ಮೇಲೆ ಹಿಂಗೆ ಕೈ ಮಾಡ್ತಿರ್ತಾರೆ ಖುಷಿಯಿಂದ, ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಹಿಂಗೆ ಆಗ್ತಿರ್ತಾರೆ. ಈ ಬಂಗಾರ ಕುಸುಮ ಫಾಲ್ಸ್ ಉಂಟಲ್ಲ, ಇದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಜಾಗ. ನೀರು ಸಿಕ್ಕಾಪಟ್ಟೆ ನೀರು ಇರೋದಿಲ್ಲ, ಫುಲ್ ಫ್ಯಾಮಿಲಿ ಬಂದರೆ ಆರಾಮಾಗಿ ನೀರು ಕೆಳಗೆ ಕುತ್ಕೊಂಡು ಫೋಟೋ ತೆಕ್ಕೊಂಡು ತಡ್ಕೊಂಡು ಹೋಗ್ಬೋದು ಆರಾಮಾಗಿ, ಏನೂ ರಿಸ್ಕ್ ಇಲ್ಲ. 3-4 ಸ್ಟೆಪ್ ಉಂಟದು, ಮೇಲೆ ಹೋಗಬಾರ್ದು ಅಷ್ಟೇ, ಕೆಳಗಡೆಯಿಂದನೇ ಖುಷಿ ಪಡಬೇಕು ಅಂದರೆ ಸೇಫು. ಈಗ ರೋಡ್ ಸೈಡಿಂದ 1 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೈಕಲ್ ದಾರಿಲಿ ಇಡಲಿಕ್ಕೆ ಹೆದರಿಕೆ, ತಗೊಂಡು ಹೋಗ್ಬಿಡ್ತೇವೆ ಫಾಲ್ಸ್ ಹತ್ರ. ನಾವು ಒಂದು ಸಲ ಬೈಕ್ ತಗೊಬಂದಿದ್ದೆ ಇಲ್ಲಿ, ಒಂದೂವರೆ ವರ್ಷ ಆಯ್ತೇನೋ, ಚಟ್ಟ ಆಯ್ತು ಸಿಕ್ಕಾಪಟ್ಟೆ ಬೈಕ್ ಹೊಡಿದ ಅವಾಗೆ. ಗಾಡಿ ಬಗ್ಸಿದ್ ಹೊಡ್ದಕ್ಕೆ ನೋಡ್ರಿ, ನನ್ನ ಶೂನೇ ಹರಿದೋಯ್ತು. ಅದೇ ಲಾಸ್ಟ್ ಕರ್ವ, ಅದೇ ಫಸ್ಟ್ ಕರ್ವ ಆನಮ್ನೆ ಆಗಿದ್ದು. ಆಮೇಲೆ ಗಾಡಿ ಬೆಂಡ್ ಮಾಡಿ ಚಟ ಬಿಟ್ಟೋಯ್ತು ನನಗೆ. ಈ ಸೈಡಿಗೆ ಫುಲ್ ಸೆಕೆ ಸ್ಟಾರ್ಟ್ ಆಗ್ಬಿಡ್ತು, ಚಳಿ ಗಿಳಿ ಏನಿಲ್ಲ, ಫುಲ್ ಸೆಕೆ. ಅದು ಚಳಿಗೆ ಅಂತ ಹಾಕೊ ಬಂದಿದ್ದೆ ಉದ್ಕೈ ಅಂಗಿ ತೆಗೆದೀಗ ಗಿಡ್ಕೈ ಅಂಗಿ ಹಾಕ್ಕೊಂಡೆ. ಈ ಕರು ನೋಡ್ರಿ ಹೆಂಗುಂಟೆ, ಅಲ್ಟ್ರಾ ಹೇರ್ ಪಿನ್ ಕರು ಇದು. ಇಲ್ಲಿ ಗಾಡಿ ಕಟ್ ಮಾಡೋದು ಉಂಟಲ್ಲ, ತುಳಿದ ಕೆಲಸನೇ ಅಲ್ಲ. ಈ ಬದಿಯಿಂದ ಬರೋರಿಗಂತೂ ಯಪ್ಪ ಗಾಡಿ ಕಟ್ಟೇ ಆಗೋಲ್ಲ, ಇಲ್ಲಿವರೆಗೆ ಬರ್ತಾರೆ ಆ ನಮ್ಮನೆ ಗಾಡಿ ಮುಂದೆ ಬರೀ ಬರ್ತದೆ. ನೋಡಿ ಒದ್ದಾಡ್ತಾರೆ ನೋಡ್ರಿ ಇಲ್ಲಿ. ನಿಮ್ಗೊಂದು ವಿಷಯ ಹೇಳ್ತೆ ಕೇಳ್ರಿ, ಈ ಜಸ್ಟ್ ವಿಡಿಯೋ ಮಾಡ್ತಿದ್ದೆ ಕರ್ವಲ್ಲಿ ಇದ್ಕೊಂಡು, ಒಂದು ಕಾರ್ ಬಂತು. ಆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಾವು ಸಡನ್ ಮುಂದೆ ನಿಲ್ಲಿಸ್ಬಿಟ್ಟೆ ನನ್ನ ಎದುರಿಗೆ. ನಾವು ಒಂದು ಸರ್ತಿ ಹೆದರ್ದೆ ಇವೆಲ್ಲ ಹಂಗೆ ಬೈಲಿಕ್ಕೆ ಬಂದ ಮತ್ತು ವಿಡಿಯೋ ಮಾಡ್ತಿದ್ದೆ ಹೇಳ್ಕೊಂಡು ಹೇಳಿ ಮಾಡ್ಕೊಂಡೆ. ನೋಡ್ರಮ್ಮ ಆಗಿದ್ದ ಮ್ಯಾಟ್ರ್ ಹಂಗಲ್ಲ, ಕರ್ವಿನ ಜಪಾಟಿಗೆ ನೋಡ್ರಿ, ಕಾರಲ್ಲಿ ಕುಂತು 3-4 ಜನ ವಾಂತಿ ಮಾಡ್ಬಿದ್ದಿವ್ರು. ವಾಂತಿ ಜಪಾಟಿಗೆ ಅವ ಗಾಡಿನ ಸೈಡಿ ಹಾಕೊಂಡಿದ್ದ. ನೋಡ್ರಿ ಕರ್ವ ಹೆಂಗುಂಟ. ನಾನು ನಿಮಗೆ ಬಂಗಾರ ಕುಸುಮ ಫಾಲ್ಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇಲ್ಲಿದೆ ಆ ಫಾಲ್ಸು. ಮೇಲಿಂದ ಬೀಳುತ್ತೆ ಗುಡ್ಡದ ಮೇಲಿಂದ. ಈಗ ದಾರಿ ಇಲ್ಲೇ ಉಂಟು, ಹತ್ತಿರ ಹೋಗ್ಲಿಕ್ಕೆ ಟ್ರೈ ಮಾಡುವ. ಅಷ್ಟು ಮೇಲುಗಡೆ ಬೀಳುವಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನು ಕೆಳಗಡೆ ಒಂದು ಸ್ಟೆಪ್ ಇದೆ, ಅಲ್ಲಿ ಹೋಗ್ಬೋದು ನಾವು ಅಷ್ಟೇ. ನೋಡುವ ಇಲ್ಲೇ ಉಂಟು ದಾರಿ, ಇದೇ ರೋಡಲ್ಲಿ ಹೋಗ್ಬೇಕೀಗ ಬಂಗಾರ ಕುಸುಮ ಫಾಲ್ಸಿಗೆ. ನೋಡುವ ಎಲ್ಲಿವರೆಗೆ ದಾರಿ ಉಂಟಂತೇಳಿ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲಿ ಹಿಂಗೆ ಸೈಕ್ಲಿಂಗ್ ಮಾಡೋದೆಲ್ಲ ಕಷ್ಟ ಇತ್ತು ಸ್ವಲ್ಪ, ಆ ಥರ ಇತ್ತು. ಈಗ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಚಲೋ ಚಂದ ದಾರಿ ಇರಲಿಲ್ಲ ಆಗಿತ್ತು, ಎಲ್ಲ ಮಟ್ಟಿ ಬೆಳ್ಕೊಂಡಿತ್ತು, ಎಲ್ಲ ಮಳಮಳಿತ್ತು. ಈಗ ಚಲೋ ಮಾಡಿದ್ರು, ಹಿಂಗೆ ದಾರಿಗಿರಿ ಎಲ್ಲ ಮಾಡಿದ್ರೆ ನಮಗೆ ಟಿಕೆಟ್ ಕೊಟ್ಟು ಬರಲಿಕ್ಕೆ ಉರಿ ಬೀಳೋದಿಲ್ಲ, ಇಲ್ಲ ಸುಮ್ಮನೆ ಸ್ವಲ್ಪ ಖಾಲಿ ಕೊಟ್ಟು ದುಡ್ಡು ಕೊಟ್ಟು ಬರಲಿಕ್ಕೆ ಸ್ವಲ್ಪ ಉರಿ ಬೀಳ್ತದೆ.
ಮುಂದೊಂದು ಗ್ಯಾಂಗ್ ಬರ್ತುಂಟ, ಅವ್ರ ರಿಯಾಕ್ಷನ್ ನೋಡುವ ಹೆಂಗಿರ್ತದೆ ಹೇಳಿ. ಹೋಗ್ಬೇಕಿದ್ರೆ ನಾನು ಈ ಗೆಟಪ್ ನೋಡಿ, ಈ ಸೈಕಲ್ ನೋಡಿ, ನನ್ನ ಬೆಂಗಳೂರಿಂದ ಬಂದರೆ ಮಾಡ್ಕೊಬಿಟ್ಟಾರೆ ಇಲ್ಲೆಲ್ಲ. ನಾನು ಲೋಕಲ್ ಹೇಳ್ಕೊಂಡು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿಂದ ಬಂದ್ಯಪ್ಪ, ಬೆಂಗಳೂರಿಂದ ಬಂದ್ಯಾ, ಹಿಂಗೆ ಸ್ಟ್ರೇಟ್ ಹೋಗು ಫಾಲ್ಸಿಗೆ ಅಂತ ದಾರಿ ತೋರಿಸಿದ್ರು ನನಗೆ. ಮಜಾ ಕಾಣ್ತುಂಟ, ಇರಲಿ ತೊಂದರೆ ಇಲ್ಲ. ಈ ಫಾಲ್ಸ್ ಎಷ್ಟು ಫೇಮಸ್ ಆಗೋದೆ ಅಂದರೆ, ಇವತ್ತು ಬೆಳಗ್ಗೆ ಬೆಳಗ್ಗೆ ಇಷ್ಟೊತ್ತಿಗೆ ಶಿವಮೊಗ್ಗದಿಂದ ಒಂದು ಬಸ್ ಜನ ಬಂದಿದ್ದಾರೆ, ಜಸ್ಟ್ ಪಾಸ್ ಆಗೋದ್ರು. ಅವ್ರಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ಏನಾದರೂ ನಿನ್ನೆ ಮತ್ತು ಅವ್ರು ನನ್ನ ಮೆಸೇಜ್ ಮಾಡೋದು ಜಗಳ ಆಡೋದು ಎಲ್ಲ ಬೇಡ ಅಂತೇಳಿ ಅವ್ರದ್ದು ಯಾರ್ದು ವಿಡಿಯೋ ಹಾಕ್ತಿಲ್ಲ ನೋಡಿ. ಇಲ್ಲೇ ಇದೆ ಫಾಲ್ಸ್, ಹೋಗ್ತಾ ಇದ್ದೆ ಈಗ. ಇವತ್ತು ನನ್ನ ಡಾರ್ಲಿಂಗ್ ನನಗೆ ಫುಲ್ ಜಗಳ, ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತಿಲ್ಲ, ವಾಟರ್ ಫಾಲ್ಸೇ ಕರ್ಕೊಂಡು ಹೋಗ್ತಿಲ್ಲ ಅಂತ. ಅದಕ್ಕೆ ಇವತ್ತು ನೋಡಿ ವಾಟರ್ ಫಾಲ್ಸಿಗೆ ಕರ್ಕೊಂಬಂದ್ಬಿಟ್ಟಿದ್ದೀನಿ, ನಿಮ್ಮ ಜಗಳ ಮಾಡುವಂಗೆ ಇಲ್ಲ, ಸುಮ್ಮನಿರ್ಬೇಕಷ್ಟೇ. ನಿಮಗೀಗ ಮೇಲೆ ಹೋಗಿ ತೋರಿಸ್ತಾ ನೋಡ್ರಿ, ಇಲ್ಲೊಂದು ಸಣ್ಣ ವ್ಯೂ ಮಸ್ತ್ ಉಂಟು. ಹಿಂಗೆ ಹೋಗ್ಬೇಕು ಅದಕ್ಕೆ, ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದರೆ ಇಲ್ಲೊಂದು ಚಂದ ವ್ಯೂ ಉಂಟು. ಇಲ್ಲಿ ನೋಡ್ರಿ, ಇಲ್ಲಿ ಆರಾಮ್ ನಿಂತ್ಕೊಂಡು ಇಲ್ಲಿ ಆಟ ಆಡ್ಬೋದು, ಏನು ಡೀಪ್ ಎಲ್ಲ ಇಲ್ಲ, ಮಕ್ಕಳನ್ನ ಕರ್ಕೊಂಡು ಬರ್ಬೋದು ನೋಡಿ. ಫ್ರೆಂಡ್ಸ್, ನಮ್ಮೂರಲ್ಲಿರೋ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸಲ್ಲಿ ಇದು ಕೂಡ ಒಂದು. ನೀವಿಲ್ಲಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದರೆ ಇದು ಮಾತ್ರ ಸೂಪರ್ ಪ್ಲೇಸ್, ಇದು ಏನು ರಿಸ್ಕ್ ಇಲ್ಲ, ಆರಾಮಾಗಿ ಆಟಾಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಒಂದ್ಸತಿ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆಗೆ ಬಂದು ಹೋಗಿ. ಈಗ ಬಂಗಾರ ಕುಸುಮ ವಾಟರ್ ಫಾಲ್ ಟ್ರೆಕ್ಕಿಂಗ್ ಮುಗೀತು, ಇವತ್ತಿನ ಎರಡನೇ ಡೆಸ್ಟಿನೇಷನ್ ಮುಗಿದಾಗಾಯಿತು. ನೆಕ್ಸ್ಟ್ ಈಗ ನಾನು ಹೋಗ್ತಿರೋ ಪ್ಲೇಸು ವಾಟರ್ ಫಾಲ್ಸ್ ಅಲ್ಲ, ಅದು ಒಂದು ಹಳೆಯ ಜೈನ ದೇವಾಲಯ, ಅದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಇಲ್ಲಿಂದ ಒಂದು 12 ಕಿಲೋಮೀಟ್ರು ಆಗ್ಬೋದು, ಅದು ಅಲ್ಲಿ ಹೋಗಿ ತೋರಿಸ್ತೀನಿ. ತುಂಬ ಹಳೆಯ ಟೆಂಪಲ್ ಅದು, ಯಾವ ಕಾರಣದಲ್ಲೂ ಸರಿಯಾಗಿ ಗೊತ್ತಿಲ್ಲ ನನಗೆ, ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ಕೇಳಿ ಹೇಳ್ತೀನಿ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ, ಅದನ್ನು ತೋರಿಸ್ತೇವೆ ಬರ್ರಿ ನಿಮಗೆ.